ನಿಮ್ಮ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಎಷ್ಟು ಪರ್ಸೆಂಟು, ನಾನು ಬೇಕಾದ ಪರ್ಸೆಂಟೇಜ್ ಹೇಳಬಲ್ಲೆ ನಿಮ್ಮದು ಯಾವ ಎಷ್ಟೆಷ್ಟು ಪರ್ಸೆಂಟು ನೀವು ಇಂಟ್ರೆಸ್ಟಿಂದ ಕೇಳ್ತೀರಿ ಅಂತ. ಬಟ್ ನನಗಿಲ್ಲಿ ತುಂಬ ಖುಷಿ ಆಗ್ತಾ ಇದೆ, ನೀವೆಲ್ಲ 80-85 ಮೇಲೆ ಇದ್ದೀರಾ. ಕೆಲವು ಕಡೆ ಏನು ಮಾಡ್ತಾ ಇರ್ತಾರೆ, ಕಣ್ಣಲ್ಲಿ ಗೊತ್ತಾಗೋಗ್ಬಿಡುತ್ತೆ ಅವರೆಲ್ಲ ತೂಕಡಿಸ್ತಾ ಇದ್ರೆ, ಇನ್ನೊಂದು ಇದು ಮಾಡ್ತಾ ಇದ್ರೆ, ಅಥವಾ ಹಿಂಗಂತ ಇದ್ರೆ ಬಾಡಿ ಲ್ಯಾಂಗ್ವೇಜನ್ನು ಕ್ಲಿಯರಾಗಿ ಗೊತ್ತಾಗೋಗ್ಬಿಡ್ತದೆ ಅಲ್ವಾ. ಸೊ ದೇವ್ರು ನಮಗೆ ಒಂದು ಬಾಯಿ ಎರಡು ಕಿವಿ ಕೊಟ್ಟಿದ್ದಾರೆ ಅಂದರೆ ದ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೋಬೇಕು. ನೀವು ಅಟ್ಲೀಸ್ಟ್ ಮಾತಾಡೋಕ್ಕಿಂತ ಡಬಲ್ ಕೇಳಿಸ್ಕೋಬೇಕು ಅಂತ. ಬೆಸ್ಟ್ ಕಮ್ಯುನಿಕೇಟರ್ ಲಕ್ಷಣ ಅಂದರೆ ಮಾತಾಡೋದಲ್ಲ, ನಾನೊಬ್ಬ ಮಾತುಗಾರನಾಗಿ ಮಾತುಗಳಿಂದ ಪ್ರಪಂಚವನ್ನು ಗೆಲ್ಲಬಹುದು, ನಾಯಕರಾಗಬಹುದು ಅಂತ ಹೇಳೋನಾಗಿ ಹೇಳ್ತಾ ಇದ್ದೇನೆ. ನೀವೆಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಬೆಟರ್ ಕಮ್ಯುನಿಕೇಟರ್ ಅಂತ. ಕಡಿಮೆ ಮಾತುಗಳಲ್ಲಿ ಹೆಚ್ಚು ಅರ್ಥವನ್ನು ನೀವು ಮಾಡಿಸಿದ್ದೆ ಆದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವೇ. ನಾನು ನನ್ನ ಜೀವನದಲ್ಲಿ ನನ್ನ ಕಾರ್ಯಕ್ರಮದ ನಿರೂಪಣೆ ಒಂದು ವಾಕ್ಯ ಅಥವಾ ಎರಡು ವಾಕ್ಯ ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಆದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ES ವೆಂಕಟರಾಮಯ್ಯ ನನ್ನ ಮಾತೊಪ್ಕೊಂಡಿದ್ರು. ಡಾಕ್ಟರ್ ರಾಜಾರಾಮಣ್ಣ ಅವರ ಪಿಯೋನೋ ವಾದನದ ಕಾರ್ಯಕ್ರಮಕ್ಕೆ ನಾನು ನಿರೂಪಣೆ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿದ ವೇದಿಕೆಯಲ್ಲಿ ನಾನು ನಿರೂಪಣೆ ಮಾಡಿದ್ದೇನೆ. ಭೀಮಸೇನ ಜೋಶಿಯವರ 3 ಗಂಟೆಯ ಸಂಗೀತ ಕಚೇರಿಗೆ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿರೂಪಣೆ ಮಾಡಿದ್ದೇನೆ. ಒಂದು ಯವನಿಕಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ, ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಮಿನಿಟಲ್ಲಿ ಒಬ್ಬರು ಬಯೋಡೇಟಾ ಲೇಟಾಗಿ ಬರುತ್ತೆ, ಅದು ಕನ್ನಡದ ಕಾರ್ಯಕ್ರಮ. ನಾನು ಹಾಗಾಗಿ ಅವರು ಇಂಗ್ಲಿಷ್ನಲ್ಲಿರುವ ಬಯೋಡೇಟಾವನ್ನು ನೋಡುತ್ತಾ ಕನ್ನಡದಲ್ಲಿ ಕ್ಷಣ ಮಾತ್ರದಲ್ಲಿ ಗ್ಲಾನ್ಸ್ ಮಾಡಿ ಕನ್ನಡದಲ್ಲಿ ಪ್ರೆಸೆಂಟ್ ಮಾಡಿದ್ದೆ. ಅದು ನನ್ನ ಹೆಗ್ಗಳಿಕೆ ಅಂದರೆ ನನಗೆ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆ ಎರಡು ಭಾಷೆಯಲ್ಲಿ ಹಿಡಿತಾ ಇದ್ದರೆ ಮಾತ್ರ ಅದು ಮಾಡಲಿಕ್ಕೆ ಆಗ್ತದೆ. ಓಕೆ, ನನ್ನ ಫ್ರೆಂಡ್ ಒಬ್ರು ಮುಬಾರಕ್ ಅಂತ, ಅವರು ಇಂಗ್ಲಿಷ್ ಮಿನಿಸ್ಟರ್ ಆಗಿದ್ರು ದೂರದರ್ಶನದಲ್ಲಿ. ಏನಾಗುತ್ತೆ, 3 ನಿಮಿಷ ಇವ್ರು ನ್ಯೂಸ್ ಓದ್ಕೊಂಡಿದ್ದಾರೆ, ಟೆಲಿಪ್ರಾಂಪ್ಟರು ಆಫ್ ಆಗೋಗುತ್ತೆ. ಬಟ್ ಒಂದೂ ಪದ ಮಿಸ್ ಇಲ್ಲದೆ ಇರೋಂಗೆ ಆತ ಮೆಮೊರಿ ಪವರ್ದು ಸ್ವಲ್ಪ ಟ್ರೈನರು ಆಗಿದ್ದಿದ್ದರಿಂದ ಅದು ಯಥಾವತ್ತಾಗಿ ಗೊತ್ತಾಗದೆ ಇರೋ ಥರ ಪ್ರೆಸೆಂಟ್ ಮಾಡಿದ್ದಾರೆ ಗೊತ್ತಾ. ನನಗೆ ಅಟ್ಲೀಸ್ಟ್ ಇಂಗ್ಲೀಷ್ ನೋಡಿಕೊಂಡು ಕನ್ನಡ ಮಾತಾಡಿದ್ದು ನನಗೆ ಒಂಥರ ಖುಷಿ, ಹೆಗ್ಗಳಿಕೆ ನಿಮ್ಮ ಜೊತೆ ಹೇಳ್ಕೊಳ್ತಾರೆ. ಎಷ್ಟೋ ಸರಿ ಕಾರ್ಯಕ್ರಮಗಳು ಶುರುವಾಗಿರುತ್ತೆ, ಡಾನ್ಸ್ ಪ್ರೋಗ್ರಾಮ್ ಕಲ್ಚರಲ್ ಶೋಸ್ ಇದ್ರೆ ನೆಕ್ಸ್ಟ್ ಶೋದು ಇವ ಅವಾಗ ಕೊಡ್ತಾರೆ, 5-6 ನಿಮಿಷ ಗ್ಯಾಪ್ ಒಳಗಡೆ ಅದನ್ನ ನೋಡ್ಕೊಂಡು ರೆಡಿ ಮಾಡಿಕೊಂಡು ಆಂಕರಿಂಗ್ ಮಾಡಬೇಕಾಗಿತ್ತು. ಅಂಥದ್ದೆಲ್ಲ ಆಂಕರಿಂಗ್ ಮಾಡಿದ್ದಂತಹ ಒಂದು ಅನುಭವ ಇದೆ. ಓಕೆ, ಲಿಸನಿಂಗ್ ಅರ್ಥ ಮಾಡ್ಕೊಳ್ಳಿ. ಬಿ ಎ ಗುಡ್ ಲಿಸನರ್, ಯು ವಿಲ್ ಬಿ ಎ ಗುಡ್ ಕಮ್ಯುನಿಕೇಟರ್. ಸಿಂಪಲ್, ಫಸ್ಟ್ ಬಿ ಎ ಲಿಸನರ್. ನೀವೊಬ್ಬ ಅಟ್ಲೀಸ್ಟ್ ಆಪ್ತ ಸಲಹೆಗಾರ ಆಗ್ಬಿಡ್ಬೋದು, ಚೆನ್ನಾಗಿ ಕೇಳಿಸ್ಕೊಂಡ್ರೆ ಕೌನ್ಸಿಲಿಂಗ್ ಏನು ಬರೀ ಕೇಳಿಸ್ಕೊಳ್ಳೋದು. ಹಾಗಾಗೋಯ್ತಾ, 85 ಮಾಡೋದು ಮಾತಾಡೋದು ಅದರಲ್ಲಿ. ಇನ್ನು ವಿ ಶುಡ್ ಎಂಪತೈಸ್ ವಿತ್ ಅದರ್ ಪರ್ಸನ್, ಅವ್ರನ್ನ ಏನು ಕಷ್ಟ ನೋವು ನಲಿವು ಅರ್ಥ ಮಾಡಿಕೊಳ್ಳೋದು, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಫ್ರೆಂಡ್ಸ್, ಲಿಸನರ್, ಬಿ ಎ ಗುಡ್ ಲಿಸನರ್, ಯು ವಿಲ್ ಬಿ ಎ ಗುಡ್ ಲೀಡರ್ ಆಲ್ಸೋ. ಓಕೆ, ದೆನ್ ರೈಟಿಂಗ್. ಐ ಬಿಲೀವ್ ಇನ್ ದ ಪವರ್ ಆಫ್ ರೈಟ್, ಎಸ್ಪೆಷಲಿ ಈ ನನ್ನ ಪುಸ್ತಕಗಳನ್ನು ಓದಿ ಸಾ ನಾವು ಸೂಸೈಡ್ ಮಾಡೋಕ್ಕೆಲ್ಲ ನಿಲ್ಲಿಸ್ತೀವಿ ಅಂತ ಅಂದಮೇಲೆ ನನಗೆ ಕಾನ್ಫಿಡೆನ್ಸ್ ಬರಬೇಕಾ ಬೇಡವ? ಸೊ ನನಗೆ ನನ್ನ ಮಾತಾಡೋವು ಗಾಳಿ ಲೊಟಾಗ್ತವೆ. ರೆಕಾರ್ಡಿಂಗ್ ಮಾಡೋದ್ರಿಂದ ಅಟ್ಲೀಸ್ಟ್ ಯೂಟ್ಯೂಬಲ್ಲು ಅಲ್ಲಿ ಇಲ್ಲಿ ಉಳ್ಕೊಳ್ತವೆ. ರೆಕಾರ್ಡಿಂಗ್ ಮಾಡಿಲ್ಲದೆ ಇರೋ ಮಾತುಗಳೇ ಜಾಸ್ತಿ. ಅವೆಲ್ಲ ಎಷ್ಟು 25 ವರ್ಷದಿಂದ ಮಾತಾಡ್ಕೊಂಬಂದಿದ್ದೀನಿ, ಗಾಳಿ ಗೊಟ್ಟಾಯ್ತು. ಆದರೆ ಬರವಣಿಗೆ ದಾಖಲಾತಿ